ಸ್ಟೂಡೆಂಟ್ ಲೈಫ್ ಬಗ್ಗೆ ಏನು ಹೇಳಬೇಕು ಅಂತ ಅಂದರೆ, ಈ 3 ಇಯರ್ಸಲ್ಲಿ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್, ನಾನ್ ಅಕಾಡೆಮಿಕ್ಸ್ ಲೈಕ್ ಇವಾಗ ತುಂಬ ಅಚೀವ್ ಮಾಡಿದ್ದೀವಿ, ಅದು NSS ಕೊಟ್ಟಿದೆ, ಆಮೇಲೆ ಕ್ಲಾಸ್ ಬಂಕ್ ಮಾಡ್ತಿದ್ವಿ, ಆಮೇಲೆ ಲ್ಯಾಬ್ಸ್ ಎಲ್ಲ ಬಂಕ್ ಮಾಡ್ತಾ ಇದ್ವಿ, ನೋಟ್ಸ್ ಇನ್ಕಂಪ್ಲೀಟ್ ಆಗ್ತಿತ್ತು, ರೆಕಾರ್ಡ್ಸ್ ಎಲ್ಲ ಬರಿತಾನೆ ಇರಲಿಲ್ಲ. ಆಮೇಲೆ ಒಂದು ಲೆವೆಲ್ ತನಕ, ಆಮೇಲೆ ಸೀರಿಯಸ್ನೆಸ್ ಬಂತು, ಲೈಕ್ ಜೀವನ ಏನಂತ ಗೊತ್ತಾಯಿತು. ಡಿಗ್ರಿ ಲೈಫ್ ಅಪಾರ್ಟ್ ಫ್ರಮ್ ಅಕಾಡೆಮಿಕ್ಸ್ ಜೀವನ ಏನನ್ನೋದನ್ನು ಹೇಳ್ಕೊಟ್ಟಿದ್ದೆ. ಅದಕ್ಕೆ ನಾನು ಸಹ್ಯಾದ್ರಿ ಕಾಲೇಜಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾನು ಏನೇನು ಅಚೀವ್ ಮಾಡಿದ್ದೀನಿ ಎಲ್ಲದಕ್ಕೂ ಮುಖ್ಯ ರೂವಾರಿ ಸಹ್ಯಾದ್ರಿ ಕಾಲೇಜೇ ಆಗಿರುತ್ತೆ. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಸಹ್ಯಾದ್ರಿ ಟೀಮ್ ಆ್ಯಂಡ್ ಸಹ್ಯಾದ್ರಿ ಸೈನ್ಸ್ ಕಾಲೇಜ್ ಫ್ಯಾಕಲ್ಟೀಸ್. ಆಮೇಲೆ ಸಹ್ಯಾದ್ರಿ ಕಾಲೇಜ್ ನಮಗೆ ದೊಡ್ಡ ಮಹಾನ್ನತ ಸ್ಟೇಜ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ ನಮ್ಮ ಹಲವಾರು ಪ್ರತಿಭೆಗಳನ್ನ ಹೊರಹಾಕಲಿಕ್ಕೆ. ಕಳ್ಳದೋಗಿ ದಿಸ ಮತ್ತೆ ವಾಪಸ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಮ್ಮ ಡಿಗ್ರಿ ಜೀವನ ಇವಾಗ ಬಿಟ್ಟರೆ ಮುಂದೆ ಸಿಗೋಕ್ಕೆ ಚಾನ್ಸ್ ಇಲ್ಲ ಅಂತ ಅಂದ್ಕೊತಿದ್ವಿ. ಮತ್ತು ಮಾಸ್ಟರ್ಸಲ್ಲಿ ಹೆಂಗಿರುತ್ತೋ ಏನೋ ಅದು ಗೊತ್ತಿಲ್ಲ, ಬಟ್ ಡಿಗ್ರಿ ಜೀವನ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಮೆಮೊರೇಬಲ್. ಥೌಸಂಡ್ಸ್ ಆಫ್ ಮೆಮೊರೀಸ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ನಾನು ಈ 3 ವರ್ಷದ ಡಿಗ್ರಿಲಿ ತುಂಬ ಓದಬೇಕು, ಏನಾದರೂ ಅಚೀವ್ ಮಾಡಬೇಕು ಏನೇನೋ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ಡಿಗ್ರಿ ಹೋಗ್ತಾ ಹೋಗ್ತಾನೆ ಗೊತ್ತಾಗಿದ್ದು ಮೋಜು ಮಸ್ತಿ ಅಂತೇಳಿ ಹುಡುಗರು ಜೊತೆ ಸೇರಿ 3 ವರ್ಷ ಡಿಗ್ರಿ ಲೈಫ್ನ ಹೆಂಗೆ ಡಿಗ್ರಿ ಹೇಗಿರುತ್ತೆ ಅನ್ನೋದು 3 ವರ್ಷ ಎಂಜಾಯ್ ಮಾಡಿದೆ. ಇದು ನನ್ನ ಕೊನೆ ಇಯರು, ಇಲ್ಲಿಗೆ ನನ್ನ ಡಿಗ್ರಿ ಮುಗಿತಾ ಇದೆ. ಇನ್ನು ಮುಂದೆ ಫ್ಯೂಚರಲ್ಲಿ ನನ್ನ ಜೀವನ ಹೇಗೆ, ನಾನು ಏನು ಮಾಡಬೇಕು ಅನ್ನೋದು ಮುಂದಿನ ಒಂದು ದೊಡ್ಡ ಗುರಿಯಾಗಿದೆ. ಇಲ್ಲಿವರೆಗೂ ನನ್ನ ಡಿಗ್ರಿ ಲೈಫ್ನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಲೆಕ್ಚರ್ಗಳ ಜೊತೆ ಆಗಿರ್ಬೋದು, ಸ್ಟೂಡೆಂಟ್ಗಳ ಜೊತೆ ಆಗಿರ್ಬೋದು, ನನ್ನ ಸ್ನೇಹಿತರ ಜೊತೆ ಆಗಿರ್ಬೋದು, ತುಂಬ ಚೆನ್ನಾಗಿ ಡಿಗ್ರಿ ಲೈಫ್ನ ಎಂಜಾಯ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಈ ಡಿಗ್ರಿ ಲೈಫ್ ಗೋಲ್ಡನ್ ಲೈಫ್, ಇದೇ ಒಂದೇ ಆಪರ್ಚುನಿಟಿ ಸಿಗೋದು. ಯಾರಾದರೂ ಪ್ರತಿಯೊಬ್ಬರು ಕೂಡ ಈ ಡಿಗ್ರಿ ಲೈಫ್ನ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಈ ಲೈಫ್ ನಿಮಗೆ ಸಿಗಲ್ಲ, ಯಾಕಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನಿಮ್ಮಲ್ಲಿ ಬರುತ್ತೆ ನೆಕ್ಸ್ಟು. ಅದಕ್ಕಾಗಿ ಇರೋದೇ ಒಂದು ಡಿಗ್ರಿ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಂಜಾಯ್ ಮಾಡೋದಾಗಿರ್ಬೋದು, ಟೀಚರ್ಗಳ ಜೊತೆ ಚೆನ್ನಾಗಿರೋದಾಗಿರ್ಬೋದು, ಮೋಜು ಮಸ್ತಿ ಮಾಡೋದಾಗಿರ್ಬೋದು, ಫಂಕ್ಷನ್ಗಳಲ್ಲಿ ಇನ್ವಾಲ್ವ್ ಆಗಿರೋದು ಆಗಿರ್ಬೋದು, ಹೀಗೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ. ನನ್ನ ಈ 3 ವರ್ಷದ ಡಿಗ್ರಿ ಲೈಫಲ್ಲಿ ನಾನು ಫಸ್ಟ್ ನಮ್ಮ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಸ್ಟೂಡೆಂಟ್ಸ್, ಡಿಗ್ರಿ ಕಾಲೇಜ್ನ ಸಹ್ಯಾದ್ರಿ ಸೈನ್ಸ್ ಕಾಲೇಜ್ನ ಪ್ರತಿಯೊಬ್ಬ ಸ್ಟೂಡೆಂಟ್ಸಿಗೂ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಟ್ಟು ಹೇಳ್ತೀನಿ. ನಾನು ಈ ಪೊಸಿಷನಿಗೆ ಬರ್ತೀನಿ ಅಂದರೆ ಫಸ್ಟು ನನಗೆ ನನ್ನ ತಂದೆ ತಾಯಿ ಕಾರಣ, ನೆಕ್ಸ್ಟು ನನ್ನ ಎಲ್ಲ ಗುರುಗಳಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಟ್ಟಿದ್ದೀನಿ. ನನ್ನ ಜೊತೆ ಇದ್ದು ಎಲ್ಲರಿಗೂ ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಈ ಲೈಫ್ನ ನೆಕ್ಸ್ಟ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಹೇಳ್ತಾರೆ SSLC ಈಸ್ ಅ ಟರ್ನಿಂಗ್ ಪಾಯಿಂಟ್ ಅಂತ, PUC ಈಸ್ ಅ ಟರ್ನಿಂಗ್ ಪಾಯಿಂಟ್ ಅಂತಾರೆ. ಬಟ್ ನನ್ನ ಪ್ರಕಾರ ಡಿಗ್ರಿ ಲೈಫ್ ಅನ್ನೋದು ಒಂದು ಟರ್ನಿಂಗ್ ಪಾಯಿಂಟ್. ಇದಾದಮೇಲೆ ನಿಮಗೆ ಜೀವನದಲ್ಲಿ ಇರೋದು 2 ಅವಕಾಶ, ಒಂದು ನೆಕ್ಸ್ಟು ಹೈಯರ್ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಆರ್ ಡ್ರಾಪ್ ಮಾಡಬೇಕು. ಸೊ ನನ್ನ ಪ್ರಕಾರ ಇದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಆಗಿದೆ. ಈ ಥರ ಲೈಫ್ನ ನಾನು ಎಲ್ಲೂ ಯಾವುದೇ ಕಾಲೇಜಲ್ಲೂ ಎಕ್ಸ್ಪೆಕ್ಟ್ ಮಾಡೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಸ್ಟೂಡೆಂಟ್ ಲೈಫಲ್ಲಿ ಓದೋದು ಮಾತ್ರ ಅಲ್ಲ, ಎಂಜಾಯ್ಮೆಂಟ್ ಕೂಡ ಇರಬೇಕು. ಬಿಕಾಸ್ ಸ್ಟೂಡೆಂಟ್ ಲೈಫಲ್ಲಿ ಎಂಜಾಯ್ ಮಾಡಿದೆ ಇನ್ನು ಯಾವಾಗ ನಾವು ಎಂಜಾಯ್ ಮಾಡೋಕ್ಕಾಗುತ್ತೆ. ಅದರಲ್ಲೂ ಕಾಲೇಜಸ್ಸಲ್ಲೇ ಇರುವಂತಹ ಪ್ಲೇಸ್ಮೆಂಟ್ಸ್ ಲೈಕ್ NCC, NS, ರೆಡ್ ಕ್ರಾಸು, ದೆನ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಇದು ಹಾಗೆ ಕಲ್ಚರಲ್ ಈವೆಂಟ್ಸು, ಇದರಲ್ಲೇ ನಾವು ಓದ್ರ ಜೊತೆಗೆ ಇದರಲ್ಲೂ ಕೂಡ ನಾವು ಇರಬೇಕು. ಹಾಗೆ ಫ್ರೆಂಡ್ಸ್, ಟೀಚರ್ಸ್, ಮಾರ್ನಿಂಗ್ ಟು ಈವ್ನಿಂಗ್ ಕ್ಲಾಸಸ್, ಅದ್ರ ಜೊತೆಗೆ ನಾವು ಲೈಫ್ ಕೂಡ ಎಂಜಾಯ್ ಮಾಡಬೇಕು. ಲೈಕ್ ಬಂಕಿಂಗ್, ಕ್ಲಾಸ್ ಬಂಕ್ ಮಾಡೋದು ಆಗಿರ್ಬೋದು. ಆಮೇಲೆ ಅದರಲ್ಲೂ ಡಿಗ್ರಿ ಲೈಫಲ್ಲಿ ಮಾತ್ರ ಇವೆಲ್ಲ ನಮಗೆ ಸಿಗುತ್ತೆ. ನಾವು ಓದೋದ್ರ ಜೊತೆಗೆ ರೆಸ್ಪಾನ್ಸಿಬಲ್ ಎಂಜಾಯ್ಮೆಂಟ್ ಜೊತೆಗೆ ನಮಗೆ ಲೈಫ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಈ ಡಿಗ್ರಿ ಸ್ಟೇಜಲ್ಲಿ ಬೆಳೆಯುತ್ತೆ. ಸೊ ನಮಗೆ ಡಿಗ್ರಿ ಲೈಫಲ್ಲಿ ಏನು ಎಂಜಾಯ್ಮೆಂಟ್ ಓದೋದ್ರ ಜೊತೆಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರುತ್ತೆ. ಡಿಗ್ರಿ ಲೈಫ್ ಆದಮೇಲೆ ನಮಗೆ ಒಂದು ರೀತಿ ರೆಸ್ಪಾನ್ಸಿಬಿಲಿಟೀಸ್ ಬೆಳೆಯುತ್ತೆ. ಡಿಗ್ರಿ ಲೈಫ್ ಆದಮೇಲೆ ಬೇರೆ ನಾವು ಆಮೇಲೆ ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗ್ಬಿಡ್ತೀವಿ. ಸೊ ನಮಗೆ ಇಂಥ ಪ್ಲೇಸ್ಮೆಂಟ್ಸು ಅಲ್ಲಿ ಇರಲ್ಲ, ದೆನ್ ಲೈಫ್ ಎಂಜಾಯ್ ಮಾಡೋಕ್ಕೂ ಆಗಲ್ಲ, ಫ್ರೆಂಡ್ಸ್ ಎಲ್ಲ ಚೇಂಜ್ ಆಗ್ತಾರೆ. ನಾವು ನಮ್ಮ ಕರಿಯರ್ ಬಗ್ಗೆ ನೋಡ್ಕೊತೀವಿ. ಸೊ ಇಷ್ಟೆಲ್ಲ ಎಂಜಾಯ್ಮೆಂಟ್ ಇರಲ್ಲ. ಸೊ ನಾವು ಡಿಗ್ರಿ ಲೈಫಲ್ಲಿ ಎಂಜಾಯ್ ಮಾಡೋಣ ಇಲ್ಲ ಎಂಜಾಯ್ ಮಾಡಬೇಕು. ಆ್ಯಕ್ಚುಲಿ ನಾವು ಕಾಲೇಜಲ್ಲಿ ಸ್ಪೆಂಡ್ ಮಾಡೋಷ್ಟು ಟೈಮು ಮನೇಲಿ ಮಾಡಲ್ಲ, ನಾವು ಹೆಚ್ಚೊತ್ತು ಕಾಲೇಜಲ್ಲಿರೋದ್ರಿಂದ ಕಾಲೇಜಲ್ಲಿ ಎಷ್ಟೊಕ್ಕೊಂದು ಮೆಮೊರೀಸ್ ಉಳ್ಕೊಂಡಿರುತ್ತೆ. ಫ್ರೆಂಡ್ಸ್ ಸುಮಾರು ಜನ ಸಿಗ್ತಾರೆ, ಆಮೇಲೆ ಏನಂದರೆ ಅದು ಮರೆಯೋಕ್ಕಾಗಲ್ಲ. ಇವನ್ ನಾವು ಔಟ್ಪುಟ್ ಆದರೂ ಸಹ ಮುಂದೆ ಲೈಫಲ್ಲಿ ಬೇರೆ ಕಡೆ ಎಲ್ಲೇ ಹೋದರೂ ಸಹ ಇಂಥ ಕಡೆ ಓದಿದ್ವಿ, ಇಂಥ ಕಡೆ ಇದ್ದೀವಿ,
ಅನ್ನೋ ಅದೊಂದು ಗೋಲ್ಡನ್ ಮೆಮೊರಿ ಇದೆಯಲ್ಲ ಅದು ನೆಕ್ಸ್ಟ್ ಬರಲ್ಲ. ಯಾಕಂದರೆ ನೆಕ್ಸ್ಟ್ ಇವನ್ ಕಾಲೇಜ್ ಮುಗಿದ್ಮೇಲೆ ಏನಂದರೆ ನಾವು ಅಕಸ್ಮಾತ್ ವರ್ಕಿಗೆ ಹೋಗ್ಬೋದು ಸುಮಾರು ಜನ, ಇಲ್ಲ ಬೇರೆ ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು. ಬಟ್ ಇಲ್ಲಿ ಏನು ಓದಿರ್ತೀವಿ, ಪ್ರೈಮರಿ ಡಿಗ್ರಿ, ಈ ಥರ ಸಿಚುಯೇಷನ್ ಮತ್ತೆ ಇನ್ನೊಂದು ಸರಿ ಸಿಗಲ್ಲ. ಸೊ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಈ ಕಾಲೇಜನ್ನು ತುಂಬ ಸಾವಿರಾರು ಎಂಜಾಯ್ ಮಾಡಿದ್ದೀವಿ, ಆಮೇಲೆ ಸಾಕಷ್ಟು ಕಲ್ತಿದ್ದೀವಿ. ಆಮೇಲೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್, ತುಂಬ ಜನ ಫ್ರೆಂಡ್ಸ್ ಆಗ್ತಾರೆ ಈ ಫಂಕ್ಷನ್ಗಳಿಂದ. ಮಾಡೋದ್ರಿಂದಲೇ ನಮಗೆ ಎಲ್ಲ ರೀತಿಯ ಫ್ರೆಂಡ್ಸ್ ಆಗೋದು. ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದಾಗ ಯಾವುದೇ ರೀತಿಯ ಫಂಕ್ಷನ್ಸ್ ಏನು ಮಾಡ್ತಾ ಇರಲಿಲ್ಲ. ಫೈನಲ್ ಇಯರಿಗೆ ಬಂದರೆ ತುಂಬ ಅಧ್ಯಾಯ ವಿದಾ ಈ ಥರ ಫಂಕ್ಷನ್ಸ್ ಎಲ್ಲ ತುಂಬ ಮಾಡಿದ್ದಾರೆ. ಹಾಗಾಗಿ ಈ ಥರ ಫಂಕ್ಷನ್ಸ್ ಮಾಡಿದ್ಮೇಲೆ ನಮಗೆಲ್ಲರೂ ಫ್ರೆಂಡ್ಸ್ ಆಗಿದ್ದು ಫಸ್ಟ್ ಮೇನ್. ಫಸ್ಟ್ ಆಫ್ ಆಲ್ ಫಂಕ್ಷನ್ ಏನು ನಮಗೇನು ಪ್ಲಸ್ ಪಾಯಿಂಟ್ ಅಂತ ಅಂದರೆ ಜಾಸ್ತಿ ಜನ ಫ್ರೆಂಡ್ಸ್ ಆದರು. ಆಮೇಲೆ ಸ್ವಲ್ಪ ಜನಕ್ಕೆ ಬೇರೆ ಬೇರೆ ಥರ ಇಂಟ್ರೆಸ್ಟಿಂಗ್ ಇರುತ್ತೆ, ಒಬ್ಬೊಬ್ಬರು ಡ್ಯಾನ್ಸಿಂಗ್ ಇರುತ್ತೆ, ಆ್ಯಂಕರಿಂಗ್ ಇರುತ್ತೆ, ಅದಕ್ಕೆಲ್ಲ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಈ ಕಾಲೇಜಲ್ಲಿ. ಆಮೇಲೆ ತುಂಬ ಸಂತೋಷ ಆಗುತ್ತೆ ನಾವು ಈ ಕಾಲೇಜಲ್ಲಿ ಓದಿ ಔಟ್ಪುಟ್ ಆಗ್ತೀವಿ ಅಂತ. ನಾವು ಔಟ್ಪುಟ್ ಆದಾಗಲೂ ಅಲ್ಲೂ ಕೂಡ ಸಹ್ಯಾದ್ರಿ ವರ್ಕ್ ಮಾಡುವಾಗ ಒಬ್ರು ಯಾರಾದರೂ ಒಬ್ಬರಾದರೂ ಇದ್ದೇ ಇರ್ತಾರೆ, ನಾವು ಸಹ್ಯಾದ್ರಿ ಕಾಲೇಜಿನವ್ರು ಓದಿರೋರು ಅಂತ. ಅವ್ರು ನಮ್ಮ ಸೀನಿಯರ್ ಕೂಡ ಆಗಿರ್ತಾರೆ. ಹಾಗಾಗಿ ನಮಗೆ ತುಂಬ ಖುಷಿ ಆಗುತ್ತೆ ಇಂಥ ಕಾಲೇಜಲ್ಲಿ ಓದಿ ನಾವು ಔಟ್ಪುಟ್ ಹೋಗ್ತೀವಿ ಅಂತ ಅಂದರೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ. ಎಲ್ಲ ಥರನೂ ನಮ್ಗೆ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ಇದೆ ಏನಿದೆ ಅಂತ ಇದರಲ್ಲಿ ಹೊರಹಾಕೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಈ ಕಾಲೇಜು. ಏನಂದರೆ ನಾವು ಹೊರಗೆಲ್ಲ ಹೋಗಿ ತಪ್ಪು ಮಾಡ್ತೀವಿ, ಅಲ್ಲಿ ನಮ್ಗೆ ಯಾರೂ ಎಕ್ಸ್ಕ್ಯೂಸ್ ಕೊಡಲ್ಲ. ಅದೇ ಕಾಲೇಜಲ್ಲಿ ತಪ್ಪು ಮಾಡಿದ್ರೆ ನಮ್ಗೆ ಎಕ್ಸ್ಕ್ಯೂಸ್ ಇರುತ್ತೆ. ಸೊ ನಾವು ಎಂಜಾಯ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕ್ಲಾಸಲ್ಲಿ ಹಿಂದೆ ಕುತ್ಕೊಂಡು ಕಮೆಂಟ್ ಮಾಡೋದಿರಲಿ ಅಥವಾ ಏನೇ ಆಗಲಿ, ಇಲ್ಲಿ ನಾವು ಎಂಜಾಯ್ ಮಾಡ್ಬೋದು. ಫ್ಯೂಚರಲ್ಲಿ ಇದೇ ಲೈಫ್ ಇರಲ್ಲ. ಫ್ಯೂಚರಲ್ಲಿ ಹೆಂಗೆ ಅಂದರೆ ನಾವು ಜಾಬ್ಗೆ ಹೋದ್ವಿ ಅಂದರೆ ವಿ ಶುಡ್ ಫಾಲೋ ಅಲ್ಲಿರೋವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನೇ ನಾವು ಫಾಲೋ ಮಾಡಬೇಕು ಎಲ್ಲ ಇರುತ್ತೆ. ಇಲ್ಲಿ ಹಂಗಿರಲ್ಲ. ನಾವು ಲೇಟಾಗಿ ಬಂದರೂ ಬೇಕಂದರೆ 5 ಮಿನಿಟ್ಸ್ ಕರ್ಕೋತಾರೆ, ಅಲ್ಲೆಲ್ಲ ಹಂಗಲ್ಲ. ಇವಾಗ ಹೆಂಗೆ ಅಂದರೆ ನಾವು ಕ್ಲಾಸಲ್ಲಿ ಇರುವಾಗ ಮೊಬೈಲ್ ಯೂಸ್ ಮಾಡ್ಬೋದು, ತಲೆಹರಟಿ ಮಾಡ್ತೀವಿ ಕ್ಲಾಸಲ್ಲಿ ಕುತ್ಕೊಂಡು ಫ್ರೆಂಡ್ಸ್ ಒಟ್ಟಿಗೆ. ಬಟ್ ಜಾಬ್ಗೆ ಹೋದಾಗ ಹಾಗಾಗೋದಿಲ್ಲ, ನಮ್ಮದೇ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಫ್ಯಾಮಿಲಿ ಪ್ರೆಷರ್ ಇರುತ್ತೆ. ಸೊ ಕಾಲೇಜ್ ಲೈಫ್ ತುಂಬ ಮಿಸ್ ಮಾಡ್ಕೋತೀವಿ. ಆಮೇಲೆ ಲೆಕ್ಚರ್ಸ್ಗಳು ಎಷ್ಟೊಂದೆಲ್ಲ ಹೇಳೋದಿರ್ತಾರೆ, ನೆಕ್ಸ್ಟ್ ಆ ಥರ ಯಾರೂ ಇರೋದಿಲ್ಲ. ಸೊ ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀವಿ. ಹೌದು, ಇವಾಗ ಹೇಗೆ ಅಂದರೆ ನಾವು ಎಷ್ಟೋ ಬಂಕ್ ಹಾಕ್ತೀವಿ ಕ್ಲಾಸಲ್ಲಿ, ಎಷ್ಟು ತಲೆಹಾಟ ಮಾಡಿದ್ರೆ ಸರ್ಗಳು ಕೂಡ ನಗಾಡ್ಬಿಟ್ಟು ಅವ್ರು ಕ್ಯಾಶುವಲಾಗಿ ತಗೋತಾರೆ. ಬಟ್ ನೆಕ್ಸ್ಟ್ ಹಾಗಾಗೋದಿಲ್ಲ, ವರ್ಕ್ ಮಾಡಬೇಕಂದ್ರೆ ಆನ್ ಟೈಮ್ ವರ್ಕ್ ಮಾಡಲೇಬೇಕು. ಬಟ್ ಇವಾಗ ಹೆಂಗೆ ಅಂದರೆ ಬಂಕ್ ಹಾಕ್ತೀವಿ, ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸರಿ ಸಾರಿ ಕೇಳ್ತೀವಿ. ಅಟೆಂಡೆನ್ಸ್ ಶಾರ್ಟೇಜ್ ಆದರೂ ಹೆಂಗೂ ಅಲ್ಲಿಗಲ್ಲಿಗೆ ಸಾಲ್ವ್ ಆಗುತ್ತೆ. ಬಟ್ ವರ್ಕ್ ಲೈಫಲ್ಲಿ ಹಾಗಾಗೋದೇ ಇಲ್ಲ. ಇವಾಗ ಡಿಗ್ರಿ ಲೈಫ್ ಆದರೆ ನೆಕ್ಸ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಬೋದು. ನಮ್ದು ಹೆಂಗಾಗಿದೆ ಅಂದರೆ ಇವಾಗ ಪೋಸ್ಟ್ ಗ್ರ್ಯಾಜುಯೇಟು ಮುಗ್ದಿದೆ, ಇನ್ನೇನು ಕಾಲೇಜ್ ಲೈಫಿಗೆ ಹೋಗೋಕ್ಕೆ ಆಗೋದಿಲ್ಲ. ಪಿ ಎಚ್ ಡಿ ಮಾಡಿದ್ರು ನಾವೊಂದು ಸ್ಟ್ಯಾಂಡರ್ಡಲ್ಲಿ ಇರ್ತೀವಿ, ಕಾಲೇಜ್ ಲೈಫ್ ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಸೊ ಇವಾಗ ಹಾಂ, ಈಗ ಎಷ್ಟು ಬೇಕೋ ಅಷ್ಟು ಎಂಜಾಯ್ ಮಾಡಿ ನಮ್ಮ ಲೈಫ್ನ ಮುಂದುವರಿಸ್ಬೇಕು. ನೆಕ್ಸ್ಟು ಫ್ಯೂಚರ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಲೈಫ್ ಇಸ್ ಗೋಲ್ಡನ್ ಲೈಫ್, ಇದೇ ಒಂದು ಬೆಸ್ಟ್ ಸೆಂಟೆನ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಮ್ಗೆ ಇಲ್ಲಿ ಪ್ರತಿ ಸೆಕೆಂಡ್ ಪ್ರತಿ ಮೂಮೆಂಟ್ ಕೂಡ ನಾವು ತುಂಬ ಎಂಜಾಯ್ ಮಾಡ್ತೀವಿ. ಈ ಥರ ಲೈಫ್ ನಮ್ಮ ಮುಂದೆ ಎಲ್ಲೂ ಸಿಗಲ್ಲ. ನಮ್ಗೆ ಇವಾಗ ಬೇಜಾರಾಗ್ತಿದೆ ಯಾಕಂದರೆ ನಾವು ಈಗ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಡಿಗ್ರಿ ಲೈಫ್ನ ನೀವು ವೇಸ್ಟ್ ಮಾಡ್ಕೋಬೇಡಿ. ಪ್ರತಿಯೊಂದು ಸೆಕೆಂಡ್ನು ನೀವು ಎಂಜಾಯ್ ಮಾಡಿ. ಮುಂದೆ ಎಮ್ ಎಸ್ ಸಿಗೆ ಹೋದಾಗ ನಮ್ಗೆ ಈ ಥರ ಫ್ರೆಂಡ್ ಸರ್ಕಲ್ ಸಿಗೋದಿಲ್ಲ, ಯಾಕಂದರೆ ಈ ಡಿಗ್ರೀಲಿ ಸಿಗೋ ಫ್ರೆಂಡ್ಸೇ ನಮ್ಮ ಲೈಫ್ ಲಾಂಗ್ ಇರ್ತಾರೆ. ಸೊ ಪ್ಲೀಸ್ ಎಲ್ಲರೂ ಎಂಜಾಯ್ ಮಾಡಿ, ಆ್ಯಂಡ್ ನಿಮ್ಮ ಲೈಫ್ ಸಖತ್ತಾಗಿರುತ್ತೆ, ಒಳ್ಳೆ ಮೆಮೊರೀಸ್ನ ತೊಗೊಂಡು ಹೋಗ್ತೀರಾ ನೀವು ಇಲ್ಲಿಂದ. ಈ ಲೈಫ್ನ ನಮ್ಮ ಮುಂದೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ, ಯಾಕಂದರೆ ಈ ಲೈಫ್ ನಮಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ನಮಗೆ ದುಡ್ಡು ಕೊಟ್ಟರೂ ನಮ್ಗೆ ಈ ಥರ ಲೈಫ್ ಸಿಗೋಲ್ಲ. ಈ ಥರ ಫ್ರೆಂಡ್ಸ್, ಈ ಥರ ಲೆಕ್ಚರ್ಸ್, ನಮ್ಗೆ ಈ ಥರ ಒಂದು ಸರೌಂಡಿಂಗು, ಈ ಥರ ಎನ್ವಿರಾನ್ಮೆಂಟ್ ನಮ್ಗೆ ಎಲ್ಲೂ ಸಿಗೋದಿಲ್ಲ. ಸೊ ನಾನು ನಿಜವಾಗ್ಲೂ ಬ್ಲೆಸ್ಡ್ ಅಂತ ಹೇಳ್ತೀನಿ. ನಮಗೆ ಕಾಲೇಜ್ ಬಗ್ಗೆ ನಾನು ಹೇಳಲೇಬೇಕು. ನಾನು ಫಸ್ಟಿಗೆ ಬರ್ತಾ ಒಂಥರ ಭಯ ಆಗಿತ್ತು ಸಹ್ಯಾದ್ರಿ ಕಾಲೇಜ್ ಹೆಂಗೆ ಏನು ಅಂತ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಎಂಥ ಮೆಮೊರೀಸ್ ಇದೆ ಏನು ಅಂತ.